ಜಾನಿ ಕಾಫಿ ಮಾಡ್ಕೊಂಡ್ ಬರ್ತೀರಾ? ಓಕೆ. ನಮಸ್ಕಾರ ಮೇಡಮ್. ಯಾರ್ರಿ ನೀವು? ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ರೆ ಸಾಲಲ್ಲ, ಡೀಸೆಂಟ್ ಆಗಿ ನಡ್ಕೊಳ್ಳೋದು ಗೊತ್ತಿರ್ಬೇಕು. ಮನೆಯೊಳಗ್ ಬರಕ್ಕೂ ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾನು ಪೇಪರ್ನವನು ಮೇಡಮ್. ನೀವು ಪೇಪರ್ನವ್ರಾದ್ರೆ ಏನಂತೆ, ಹಳೆ ಪೇಪರ್ ತೂಕಕ್ಕಿದ್ಯ ಅಂತ ಆಚೆ ನಿಂತ್ಕೊಂಡು ಕೇಳ್ಬೇಕು. ನೀವು ನೋಡಿದ್ರೆ ಸೀದಾ ಮನೆಯೊಳಗ್ ಬಂದಿದ್ದೀರಾ ಮೇಡಮ್. ನೀವು ತಿಳ್ಕೊಂಡಿರೋ ತರ ನಾನು ಪೇಪರ್ನ ಆಗಲಿ ಅಥವಾ ಕಬ್ಬನ ತಗೊಳಕ್ಕಾಗ್ಲಿ ಬಂದಿಲ್ಲ ಮೇಡಮ್. ಪೇಪರ್ ಆ್ಯಡ್ ಕೊಡಬೇಕು ಅಂತ ಫೋನ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಬಂದಿರೋದು. ಓ, ಐ ಆಮ್ ಸೋ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಇರಲಿ ಮೇಡಮ್, ನೀವು ಪೇಪರಲ್ಲಿ ಏನ್ ಆ್ಯಡ್ ಕೊಡಬೇಕು ಅಂತ ಇದ್ರ ಹೇಳ್ತೀರಾ ಸ್ವಲ್ಪ? ನೀವೀಗ ನೋಡ್ತಿದ್ದೀರಲ್ಲ, ಈ ಹಾಲ್ ಮತ್ತೆ ರೂಮ್ನ ಬಾಡಿಗೆ ಕೊಡಬೇಕು ಅನ್ಕೊಂಡಿದ್ದೀನಿ. ಡಾರ್ಲಿಂಗ್, ಕಾಫಿ ರೆಡಿ? ಹಾ, ಅದು ಯಾರಿವರು ಹೊಸ ಪೇಪರ್ನ ಹಳೆ ಬೆಲೆ ಕೊಂಡ್ಕೊಳ್ಳೋ ತರ ಇದಾರೆ? ನೀವು ಹೇಳೋ ಥರ ಹೊಸ ಪೇಪರ್ನ ಹಳೆ ಬೆಲೆಗೆ ಕೊಂಡ್ಕೊಳ್ಳೋನು ನಾನಲ್ಲ, ಆದರೆ ನಾಳೆ ಬರೋ ಹೊಸ ಪೇಪರಲ್ಲಿ ವಿಷಯ ಬರೆಯೋ ಪತ್ರಕರ್ತ ನಾನು. ಜಾನಿ, ಇವ್ರನ್ನ ನಾನೇ ಬರೋದಕ್ಕೆ ಹೇಳಿದ್ದು. ಹಾಲ್ ಮತ್ತೆ ರೂಮ್ನ ಬಾಡಿಗೆ ಕೊಡಬೇಕು ಅನ್ಕೊಂಡಿದ್ದೀನಿ, ಸೊ ಆ್ಯಡ್ ಕೊಡೋದಕ್ಕೋಸ್ಕರ ಇವ್ರನ್ನ ಕರೆಸಿದ್ದೀನಿ. ಮಧು, ಇದನ್ನೆಲ್ಲ ಯಾರನ್ನು ಕೇಳಿ ಮಾಡ್ತಾ ಇದೀಯಾ? ಈ ಮನೆ ಯಜಮಾನ ನಾನು ಅನ್ನೋದನ್ನ ಮರ್ತ್ಬಿಟ್ಯಾ? ಸರ್, ಇನ್ನು ಯಾಕೆಲ್ಲ ನಿಂತಿದ್ದೀರಾ? ಹೋಗಿ ಸರ್. ಒಂದು ನಿಮಿಷ ಸರ್, ಹೇಳದೆ ತಾನೆ ಹೋಗಿ ಸರ್. ಒಂದು ನಿಮಿಷ, ನೀವೀಗ ಹೋಗ್ಲಿಲ್ಲ ಅಂದ್ರೆ ಕತ್ತಿರ್ದ ಆಚೆ ತಳ್ಬೇಕಾಗತ್ತೆ. ಹೆಂಡತಿ ಕಷ್ಟಕ್ಕೆ ಸಹಾಯ ಆಗ್ಲಿ ಅಂತ ಒಂದ್ ರೂಪಾಯಿ ಕೊಡ್ಲಿಲ್ಲ ಅಂದ್ರು ಈ ದೌಲತಿನ ಮಾತಿಗೆನ್ ಕಡಿಮೆ ಇಲ್ಲ. ಮೇಡಮ್, ಇವಾಗ ನೀವು ಹೇಳಿದ ಪಾಯಿಂಟ್ ನೋಟ್ ಮಾಡ್ಕೊಳ್ಳ. ಯಾಕೆ ಅಂದ್ರೆ ಈ ವಿಷಯ ಗೊತ್ತಾದ್ಮೇಲೆ ಮನೆಗೆ ಬಾಡಿಗೆ ಬರೋರು ನಿಮ್ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಬಾಡಿಗೆ ಜಾಸ್ತಿ ಕೊಟ್ಟರು ಕೊಡಬಹುದು. ಸರ್, ನೋಡೋದಕ್ಕೆ ಡಿಸ್ಕವರಿ ಚಾನಲ್ ಅಲ್ಲಿ ಬರೋ ನೀರಾನೆ ತರ ಕಾಣಿಸ್ತಾ ಇದ್ದೀರಾ. ನೀರು ಕುಡ್ಕೊಂಡು ಆರಾಮಾಗಿ ಇದ್ಬಿಡಿ, ನನ್ನ ತಂಟೆಗೆ ಬರಬೇಡಿ. ಜೋನಿ, ಸೈಲೆಂಟ್ ಆಗಿರಿ ಸರ್, ನೀವು ಬರ್ಕೊಳ್ಳಿ. ಹಾ ಮೇಡಮ್, ಇವಾಗ ನೀವು ಬಾಡಿಗೆ ಕೊಡ್ತಿರೋ ಜಾಗಕ್ಕೆ ಬಾಡಿಗೆನ ಎಷ್ಟು ಅಪೇಕ್ಷೆ ಪಡ್ತಾ ಇದೀರ ಅಂತ ಸ್ವಲ್ಪ ಹೇಳ್ತೀರಾ? ಒಂದ್ 5,000. ಮುದು, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಬೆಂಗಳೂರಲ್ಲಿ 5,000ಕ್ಕೆ ಒಂದ್ ಚಿಕ್ಕ ರೂಮೇ ಬಾಡಿಗೆಗೆ ಸಿಗಲ್ಲ, ಅಂತದ್ರಲ್ಲಿ ಹಾಲು ರೂಮ್ ಎರಡನ್ನು ಬಾಡಿಗೆ ಕೊಡಕ್ಕಾಗತ್ತಾ? ಮತ್ತ ಇನ್ನೆಷ್ಟು ಕೋಟ್ ಮಾಡೋದು? ಒಂದ್ ಕೆಲಸ ಮಾಡಿ ಸರ್, 15,000 ಬರ್ಕೊಂಬಿಡಿ. ಜೋನಿ, ಅಷ್ಟೊಂದು ದುಡ್ಡಿಗೆ ಯಾರು ಬರ್ತಾರೆ? ಬರಲ್ಲ ಅಂತ್ಯಾ ಸರ್, ಮನೆ ಜೊತೆ ಊಟನು ಫ್ರೀ ಅಂತ ಬರ್ಕೊಂಬಿಡಿ ಸರ್. ಸರ್, ನನ್ಗೊಂದು ಚಿಕ್ಕ ಡೌಟು, ಹಾಲ್ನ ರೂಮ್ನ ಬಾಡಿಗೆ ಕೊಟ್ಬಿಟ್ಟು ನೀವಿಬ್ರು ಏನು ಕಿಚನ್ ಅಲ್ಲಿ ಮಲ್ಕೊಂತೀರಾ ಸರ್? ಇಲ್ಲ, ನಿಮ್ಮ ಮನೆಗೆ ಬಂದು ಮಲಗ್ತೀವಿ. ಹೇಳಿದಷ್ಟು ಮಾಡ್ರಿ ಮೇಡಮ್. ಅವ್ರನ್ನ ನೋಡಿದ್ರೆ ಮೈಕೈ ತುಂಬಿಕೊಂಡಿರೋ ಡೆನ್ಮಾರ್ಕ್ ಹಸು ಥರ ಇದ್ದಾರೆ, ನೀವು ನೋಡಿದ್ರೆ ಹೊಟ್ಟೆ ಗೂಸನ್ನು ಸಿಗದೆ ಇರೋ ಒಣಗೋಗಿರೋ ಹಸು ಥರ ಇದ್ದೀರಾ. ಗಂಡ ಹೆಂಡತಿ ಅಂದಮೇಲೆ ರಾತ್ರಿ ಒಟ್ಟಿಗೆ ಮಲ್ಕೋಬೇಕಲ್ವಾ ಮೇಡಮ್? ಹಾಗಾಗಿ ನಿಮ್ಮ ನೈಟ್ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಈ ಪ್ರಶ್ನೆ ಕೇಳಿದೆ ಮೇಡಮ್ ಅಷ್ಟೇ. ಹೋಗಲಿ ಬಿಡಿ ಮೇಡಮ್, ನಿಮ್ಮ ವಿಷಯ ನನಗೆ ಯಾಕೆ? ನಾಳೆ ಬೆಳಿಗ್ಗೆ ಪೇಪರಲ್ಲಿ ಈ ಆ್ಯಡ್ ಬಂದಿರತ್ತೆ, ನೀವು ನೋಡಿಕೊಂಡು ತೀರ್ಮಾನ ಮಾಡಿ ಮೇಡಮ್, ನಾನು ಇನ್ನು ಬರ್ತೀನಿ. ಹೌದು, ಅದಕ್ಕೆ ನಿನಗೆ ಹೇಳೋದು ಎಲ್ಲಿ ಏನು ಮಾತಾಡಬೇಕು ಅದನ್ನೇ ಮಾತಾಡು ಅಂತ. ಇಲ್ಲ ಅಂದ್ರೆ ಈ ರೀತಿ ಆದಿಲ್ ಬೀದಿಲಿ ಹೋಗೋರೆಲ್ಲ ನನ್ನ ಬಗ್ಗೆ ಕೇವಲ ಹೋಗಿ ಮಾತಾಡ್ತಾರೆ. ಹಲೋ ಭಾವುಕ ನಟ, ಅವ್ರು ಹೇಳಿದ್ರಲ್ಲ ಏನು ತಪ್ಪಿಲ್ಲ. ಅಂದ್ರೆ ನಾನು ಇವರೊಟ್ಟಿಗೆ ಬಂದ್ರೆ ಹಗಲು ರಾತ್ರಿ ನಾನು ಮಧುರ ಅವ್ರ ಜೊತೆಗೆ ಇರ್ಬೋದಲ್ಲಪ್ಪ. ಗೌಡ ಒಡೆದಲ್ಲ ಚಾಂಚ. ಈಗಲೇ ಅಟ್ಟಿಗೆ ಹೋಗ್ಬಿಟ್ಟು ಪಾರ್ತವ್ ಕಿತಾಪತಿ ತೆಗೆದು ಜಗಳ ಮಾಡಿ ಅಟ್ಟಿಂದ ಆಚೆಗೆ ಬಂದ್ಬಿಟ್ರೆ ಇನ್ನು ಬಂದು ಚಟ್ಲಾಗ್ಬಿಡ್ಬೋದು. ಬಾರ್ ಜೊತೆಗೆ ಯಾವ ವಿಷಯಕ್ಕೆ ಜಗಳ ಆಡ್ಬೇಕು ಅಂತಲೇ ಗೊತ್ತಾಯ್ತ ಇಲ್ವಲ್ಲಪ್ಪ. ಬಂದಿ ಶ್ರೀ, ಯಾಕೆ ಹಿಂಗ್ ಹರ್ಚ್ಕೋತಾ ಇದ್ದೀರಿ? ಪಪ್ಪಿ ಬೇಕಾ? ನಾನು ನಿಮ್ಮ ಅಕ್ಕನು ಕೊಟ್ರೆ ಪಪ್ಪಿ, ನೀನು ನನ್ನ ಕೊಟ್ರೆ ಕಾಪಿ. ಹಿಂಗ್ ಒಸಿನ ಜವಾಬ್ದಾರಿ ಇಲ್ವಾ? ಬಾವು, ನಾ ಏನ್ ಮಾಡ್ದೆ, ಯಾಕಿಂಗ್ ಕೇಳ್ತಾ ಇದ್ದಾರೆ? ಗಂಟೆ ಎಷ್ಟಾಗಿದ್ದು?
ನಾಷ್ಟ ಕೊಡಬೇಕು ಅನ್ನೋ ಕಾಮ ಅಂತ ಹಂಚಿಲ್ಲ. ಬಾವು ಒತ್ತರೇ ನಾಷ್ಟ ಮಾಡಿದ್ರಲ್ಲ. ನಾನೊಂದು ಕೆಲ್ಸದ ಬಿಸಿಲಿ ಟೈಮ್ ಹೋಗೋದೇ ಗೊತ್ತಾಯ್ತಾ ಇಲ್ಲ. ಗಂಟೆ ಏಡ್ ಆಗ್ಬಿಟ್ಟದ. ಉಣ್ಣ ಕೊಡ್ಬೇಕು ಅನ್ನೋ ಕಾಮ ಚಂಚಿಲ್ವಾ? ಉಣ್ಣ ಅಡುಗೆನು ಮಾಡಿವ್ನೆ. ಇದೇನಪ್ಪ ಇದು? ಯಾವುದಕ್ಕೂ ಸಿಗಾಕತ್ತ ಇಲ್ವಲ್ಲ. ತೊಂದ್ರೆ ಇಲ್ಲ, ಬರೀ ಎಡ್ಗ ರೆಡಿ ಮಾಡ್ಬಿಟ್ರೆ ಆಯ್ತಾ? ಏನೇನ್ ಮಾಡಿನಿ ಅಂತ ಹೇಳ್ಬಾರ್ದ? ಶ್ರೀ ರಾಮ ಚಂದ್ರ, ನಿಮ್ಗೆ ಇಷ್ಟ ಅಂತ ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ಈರುಳ್ಳಿ ಗೊಜ್ಜು ಎಲ್ಲ ಮಾಡಿವ್ ನೀವು. ಬನ್ನಿ ಪಾಠ ಮಾಡಿ, ಊಟ ಮಾಡಿ. ಸದ್ಯ ಆಟ ಆಡಿ ಅನ್ನಿಲ್ವಲ್ಲ. ಹೇಳಕ್ಕಿನ ಮುಂಚೆನೆ ಅರ್ಥ ಮಾಡ್ಕೊಂಡ್ಬಿಟ್ರ ಚಿಕ್ಕಳ್ಳ. ಊಟನು ಬೇಡ, ಏನು ಬೇಡ, ಎಲ್ಲ ನೀನೇ ಉಂಟ್ಕ. ಶ್ರೀ ಶ್ರೀ ಐ ಲೈಕ್ ಇಟ್. ಹೇಳ ಬೋಳ ಮಂಡೆ, ಇಷ್ಟು ದಿವಸ ಸಿಕ್ಕಿದ ಕೆಲಸದಲ್ಲಿ ನನಗೆ ಇವತ್ತು ಸಿಕ್ಕಿದ ಕೆಲಸ ಕಂಡಾಬಟ್ಟೆ ಖುಷಿ ಆಗ್ತುಂಟ. ನೋಡ ನಾನು ಜಿಮ್ ಮಾಡಿ ಮಾಡಿ ಹೇಗೆ ಸಿಕ್ಸ್ ಪ್ಯಾಕ್ ಎಬ್ಬಿಸಿದ್ದೀನಿ. ಲೇ ರಾಕಿ, ಕೆಲಸ ನಿನಗೆ ಮಾತ್ರ ಅಲ್ಲ ಕಣ ಸಿಕ್ಕಿರೋದು, ನಿನ್ನ ಜೊತೆ ನಾನು ಸೇರ್ಕೊಂಡಿದ್ದೀನಿ. ಹೂವಿನೊಟ್ಟಿಗೆ ನಾರು ಸ್ವರ್ಗ ಸೇರಿತು ಎಂಬಂತೆ ನನ್ನೊಟ್ಟಿಗೆ ಜಿಮ್ ಮಾಡಿ ನೀನು ಕೂಡ ಸಿಕ್ಸ್ ಪ್ಯಾಕ್ ಎಬ್ಬಿಸಿದ್ಯಾ? ಏನ್ ಮಾಡ್ತಿದ್ರಪ್ಪ? ಅದು ಡಂಬಲ್ಸ್ ಅನ್ನ ತೂಕಕ್ಕೆ ಆಗುವ ಅಂತೇಳಿ ಎತ್ತಿ ಎತ್ತಿ ವೆಯ್ಟ್ ನೋಡ್ತಾ ಇದ್ದೇನೆ. ಮತ್ತಿನ್ನೆಂತ ಶಿವಕಾರ್ತಿಗೆಯ, ನಾವು ಸಿಕ್ಸ್ ಪ್ಯಾಕ್ ಎಬ್ಬಿಸ್ಲಿಕ್ಕೆ ಇಲ್ಲಿ ಜಿಮ್ ಮಾಡ್ತಿರೋದು ಕಾಣ್ತಲ್ವಾ? ಲೇ ನೀವಿಬ್ರು ಇಷ್ಟೊಂದು ಬೆವರು ಇಳಿಸ್ತಾ ಇರೋದು ನೋಡಿದ್ರೆ ಮಿಸ್ಟರ್ ಬೆಂಗಳೂರು ಕಾಂಪಿಟೇಷನ್ಗೆ ಹೋಗ್ತಿದ್ರೇನ್ರ? ನಾವು ಮಿಸ್ಟರ್ ಬೆಂಗಳೂರು ಅಲ್ಲ, ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ಗೂ ಹೋಗ್ತೀವಿ. ಯಾಕೆ? ನಮ್ಮ ನೋಡಿದ್ರೆ ಹಂಗೆ ಅನಿಸ್ತಾ ಇಲ್ವಾ? ಲೇ ನೀವಿಬ್ರು ಮಿಸ್ಟರ್ ಬೆಂಗಳೂರಿಗೆ ಹೋಗಕ್ ಲಾಯಕ್ ಇಲ್ಲ ಕಣೋ, ಹೋಗಿ ಎಲ್ಲಾದ್ರೂ ಮೋರಿಲಿ ಮೀನು ಹಿಡೀರಿ. ಓ ಜಾನಿ ಭಯ್ಯ, ನಾವು ಬಾಡಿ ಬಿಲ್ಡ್ ಮಾಡ್ತಿರೋದು ಕೆರೆಯಲ್ಲಿ ಮೀನು ಹಿಡೀಲಿಕ್ಕಲ್ಲ, ಸಮುದ್ರದಲ್ಲಿ ತಿಮಿಂಗಿಲ್ಲ ಹಿಡೀಲಿಕ್ಕೆ. ಲೇ ಮುಂಡುಕ, ಸುಮ್ಮನೆ ತಲೆ ಕೆಡಿಸ್ಬೇಡ, ಅದೇನು ಅಂತ ಹೇಳೋ. ಜಾನಿ ಭಾಯ್, ನಾವಿಬ್ರು ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ, ಅದನ್ನ ಕೊಟ್ಟಿರೋರು ಭಜರಂಗಿ ಇನ್ಸ್ಪೆಕ್ಟ್ರು. ಭಜರಂಗಿ ಇನ್ಸ್ಪೆಕ್ಟರ್ ಏನ್ರ? ಅವರು ಕೊಟ್ಟಿರೋ ಕೆಲ್ಸನೇ ನೆಟ್ಟಿಗೆ ಮಾಡ್ತಲ್ಲ, ಯಾವಾಗ ನೋಡಿದ್ರು ಎಲ್ಲರ ಹತ್ರ ಬೀಡ ಬೀಡ ಅಂತ ಇಸ್ಕೊಂಡು ಮುಖಕ್ಕೆ ಕೂಗಿಸ್ಕೊತಾ ಇದಾರೆ. ಅವ್ರು ನಿಮ್ಗೆ ಏನರ ಕೆಲಸ ಕೊಡ್ತಾರೆ? ಓಹೋ, ಈಗ ಗೊತ್ತಾಯ್ತು. ಕಮಿಷನ್ರು ಅವ್ರು ಮಾಡಿರೋ ಕೆಲಸ ನೋಡಿ ಕ್ಯಾಕ್ರಸಿ ತುಬುಕ್ ಅಂತ ಮುಖಕ್ಕೆ ಕೂಗ್ದಿರ್ಬೇಕು, ಅದಕ್ಕೆ ನಿಮ್ಮಿಬ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದಾರಾ? ಓ ಜಾನಿ ಭಯ, ಅಂತ ಕೆಲಸ ಸಿಕ್ಕಿದ್ರೆ ನಿಮ್ಗೆ ಖಂಡಿತ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿಸ್ತೇನೆ. ಐ ಲೈಕ್ ಇಟ್. ಹೇಳ ತಪ್ಪಲ್ಲೇ, ನಮ್ಮ ಸಾಮರ್ಥ್ಯವನ್ನು ನಾವು ಒಂದ್ಸರ್ತಿ ಪರೀಕ್ಷಿಸಿಯೇ ಬಿಡುವನ? ಒಡಿಲಿಲ್ಲ ಡಂಗರಾಜ, ನಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿದೇವು ಅಷ್ಟೇ. ಅವಾಗಿಂದ ನಿಮ್ ಕತೆ ಇಲ್ದಿರೋ ಸಿನಿಮಾನ ತೋರಿಸ್ತಾನೆ ಇದೀರಾ? ಅದೇನೊಂದು ಸ್ವಲ್ಪ ಬಿಡಿಸಿ ಹೇಳ್ರು. ಸರಿ ಭಾಯ್, ನಾವೀಗ ಮನೆ ಬಾಡಿಗೆ ಕೊಡದೆ ಸತಾಯಿಸ್ತಾ ಇರ್ತಾರಲ್ಲ, ಅಂತವ್ರನ್ನ ಮನೆ ಖಾಲಿ ಮಾಡ್ಸೋ ಕೆಲಸ ಮಾಡ್ತಾ ಇದೀವಿ. ಈ ಬಾಂಡ್ಲಿ ಅದು ಕೆಲ್ಸ ಅಲ್ಲ ಕಣೋ, ಗೂಂಡಾಗಿರಿ. ಎಂತದೇ ಆಗಿರ್ಲಿ, ಈ ಕೆಲ್ಸಕ್ಕೆ ನಮಗೆ ಸರ್ಕಾರದಿಂದ ಹಣ ಮತ್ತೆ ಪೊಲೀಸ್ ಸಪೋರ್ಟ್ ಸಿಗ್ತದಲ್ವಾ, ಅಷ್ಟು ಸಾಕು. ಭಯ, ನಮ್ಮಿಂದ ನಿಮಗೆ ಮುಂದೆ ಒಂದು ದಿನ ಸಹಾಯ ಬೇಕಾಗ್ಬೋದು, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ತಪ್ಪಲೆ ಲೆಟ್ಸ್ ಗೋ. ಕಮ್ ಆನ್, ಐ ಲವ್ ಮಮ್ಮಿ. ಇವತ್ತು ನಾನು ಕೂಡ ಕಾಟಕೈ ಅವಳೆ ನನ್ನ ಅಟ್ಟಿಬಿಟ್ಟು ಓಡಿಸ್ಬಿಡ್ಬೇಕು, ಹಂಗೆ ಮಾಡ್ತೀನಿ. ಪಾರೋ ಪಾರೋ ಪಾರೋ. ಪಾವು, ಏನಾಗಿತ್ತು ನಿಮಗೆ? ಯಾಕೆ ನೋಡ್ತಾ ಇದ್ದಾರೆ? ನನಗೇನಾಗಿತ್ತು? ನಾನೇನು ಭರತನಾಟ್ಯ ಮಾಡ್ತಾ ಇದ್ದೀರ, ಇಲ್ಲ ಕಥಕ್ಕಲ್ಲಿ ಮಾಡ್ತಾ ಇದ್ದೀರ, ಇಲ್ಲ ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಕಣ್ಣು ಪೂರ್ತಿ ಎಣ್ಣೆ ಕುಡ್ಕೊಂಡ್ಬಂದಿದ್ದೀರಿಯಾ? ಕಣ್ಣು ಪೂರ್ತಿ ಎಣ್ಣೆ ಕುಡಿದ ವಿಷ ಕುಡಿಯಕ್ಕಾದ? ಶ್ರೀ, ನೀನ್ ಯಾಕೆ ವಿಷ ಕುಡಿಬೇಕು? ತಗೊಂಡು ಶತ್ರು ಕುಡಿಸಿ ಪಾರೋ. ಈ ಭೂಮಿ ಮೇಲೆ ಶತ್ರು ಅಂತ ಇರೋದು ಒಬ್ಬರೇ, ಅದು ನಿಮ್ಮ ಅಪ್ಪ ಸಂಚುರಿ ಗೌಡ. ಅವನು ವಿಷ ಕುಡಿಸ್ಲ? ನೋಡು ಮುಟ್ಟಬೇಡ, ತಟ್ಟು ಬಿಡ್ತೀನಿ. ಅಂದ್ರೆ ನಿನ್ ದೃಷ್ಟಿಲಿ ನಾನು ಜಗಳ ಗಂಟ ಅಂದ್ಬಿಟ್ಟು ಅಟ್ಟಿನ ಆಚೆ ಕಳಿಸ್ಬಿಟ್ಟೆ? ನಾನ್ ಯಾಕೆ ನಿಮ್ನ ಅಟ್ಟಿ ಬಿಟ್ಟು
ಬಾಚಿಗಾಕನೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯೋಳಿ ನಾನೇ ಅಡ್ಡಿ ಬಿಟ್ಟು ಹೊಂಟೋಯ್ತೀನಿ. ಎವಳವ ನೀನ್ ಅಟ್ಟಿ ನಾಚಿಗೆ ಹೋಗ್ಬಿಟ್ಟು ಅಲ್ಲಿ ನಿಂತಿರೋ ಜನಗಳಿಗೆಲ್ಲ ನಮ್ಮ ಭಾವನೆ ನನ್ನ ಅಟ್ಟಿಯಿಂದ ಆಚೆಗೆ ಹಾಕ್ಬಿಟ್ರು ಅಂತ ಕ್ಯಾಕರ್ಸಿ ಮಕ್ಕುಗ್ಸಿಯಾ ಬಾವು ನಿಮ್ಗೆ ಯಾರು ಆಗೋಗ್ಬಿಟ್ಟದೆ. ನನ್ನ ಅತ್ತೆ ಹೋಗಿ ಫೋನ್ ಮಾಡಿ ಎಲ್ಲ ಹೇಳ್ತೀನಿ. ಏ ನಮ್ಮ ಅವ್ವ ಏನ್ ಪಿಸ್ತೂಲು, ನೀ ಅದ್ರೊಳಗಿರೋ ಗುಂಡು, ನಾವು ಬಲಿ ನಿಂತಿರ ಕೂತರ. ಅಯ್ಯೋ ತಗ ಮಾತಾಡು, ತಗ ಮಾತಾಡು, ಅಯ್ಯ ತಗ. ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲದಿರುವ ಕಾರಣ ಹೊರ ಹೋಗುವ ಕರೆಗಳನ್ನು ನಿಷೇಧಿಸಲಾಗಿದೆ. ಮಾತಾಡು. ಶಂಕರೇಶ್ವರ, ಮಳೆ ಬರ್ನಿಲ್ಲ ಅಂದ್ರೆ ನೆಲ ಒಣಗ್ತದೆ, ಮಳೆ ಬಂದ್ರೆ ಮಾಡಿ ಒದ್ದೆ ಆಯ್ತದೆ. ಏನಪ್ಪ ನಿನ್ನ ಲೀಲೆ? ಚೆಂಗೇರಿ ಬಸ್ ಸ್ಟ್ಯಾಂಡ್ ಗಾಡಿ ಕಳಿಸ್ತೀನಿ ಇಲ್ವಾ? ತೊಂದ್ರೆ ಇಲ್ಲ, ಬರೋದ್ ಬಂದ್ಬಿಟ್ಟಿದೆ. ನೀವ್ ಒಂದ್ ಕಷ್ಟಪಡ್ ತಕ್ಕಂಬ, ಇಬ್ರು ಒಟ್ಟಿಗೆ ಸೇರ್ಕೊಂಡ್ ನೀರ್ತಳ್ ನಾವು. ಹುಡ್ಕೊಂಡ್ ಬಂದು ನನ್ ಕೂತವ ಜಗಳ ಆಡಿಯಾ? ಇನ್ ಮುಂದೆ ನಿನ್ಗೆ ಅಟ್ಟಿ ಜಾಗ ಇಲ್ಲ, ಹುಡುಗಾಡಿನ. ಅವ್ವ ನಾನೇನ್ ಬೇಕು ಅಂತ ಕುಡ್ಕೊಂಡ್ ಜಗಳ ಮಾಡ್ಲಿಲ್ಲ, ನಾ ಹೇಳೋದ್ ನಾವು ಸಿ ಕೇಳು. ನೀ ಹೇಳೋದು ಬೇಡ, ನಾ ಕೇಳೋದು ಬೇಡ. ಒಯ್ತಾ ಇರ್ಬೇಕಂದ್ರೆ ಒಯ್ತಾ ಇರ್ಬೇಕು. ಅದ್ಯವ್ವ ಇದು ಒಂದ್ಕಿಂತ ಬಾವನ್ ಶಮಿಸ್ಬಿಡಿ, ಅವ್ರನ್ನ ಅಟ್ಟಿಂದ ಆಚೆಗೆ ಹಾಕ್ಬೇಡಿ. ನೀನ್ ಸುಮ್ಕಿರು ಕುಸು, ನೀನ್ ಹಿಂಗೆ ಅವ ಹೇಳ್ದಂಗ ಕೇಳಿದಕ್ಕೆ ಅವನು ನಿನ್ ತಲೆ ಮೇಲೆ ಕೂತಿರೋದು, ಮೂಗ್ದಾರ ಇಲ್ದಿರೋ ಓರಿ ತರ ಆಡ್ತಾವ್ನೆ. ಓಲಿ ಬಿಡಿ ಅತ್ತೆವ್ವ, ಅವ್ರು ಎಷ್ಟಾದ್ರೂ ನಮ್ ಬಾವ ಅಲ್ವಾ. ನೀನ್ ಹಿಂಗೆ ಅವನ ಪಿರುತಿಯಿಂದ ನೋಡ್ತಾ ಇರೋ, ಅವನಿಗೆ ಅದ್ರ ಬೆಲೆನೆ ಗೊತ್ತಾಗಕ್ಕಿಲ್ಲ. ನಾಲ್ಕ ದಿನ ಬೀದಿ ಬೀದಿ ಸುತ್ತಿ ಅವಾಗ ಗೊತ್ತಾಯ್ತದೆ. ಏನ್ಲ ಹೋಗ್ಲ, ಆಯ್ತು ಬಿಡು. ಹಾ ಸರಿ ಬಿಡು. ಅವ ಇನ್ನೊಸತ ನಾನು ಕುಡ್ಕೊಂಬಂದ್ ಗಲಾಟಿ ಮಾಡಲ್ಲ, ನನ್ನ ಅಟ್ಟಿಯಿಂದ ಆಚೆಗೆ ಹಾಕ್ಬೇಡ. ನೀನ್ ಹೋಗಿಲ್ಲ ಅಂದ್ರೆ ನಾನು ವರ್ಷ ತೋರಿಸ್ಬೇಕಾಯ್ತದೆ. ನನ್ನ ಎಗರ ಅದನ್ನು ಬಿಟ್ಟಾಗು. ಜಡ್ಡು ಬಡ್ಡಿತ್ತು, ನಾನು ಮಾಡ್ತಾರೋ ನಾಟಕ ಅಂತ ಗೊತ್ತಾಗನೇ ಇಲ್ಲ. ಮಧುರ ಅವ್ರ ಜೊತೆ ಸೆಟ್ಲಾಗಕ್ಕೆ ಒಳ್ಳೆ ಅವಕಾಶ. ಗೌಡ, ಈ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕ. ಮಧುರ, ಮಧುರ ಅವರೇ, ಮಧುರ ಅವರೇ. ಎಸ್, ಏನಾಗ್ಬೇಕಾಗಿತ್ತು? ಎಕ್ಸ್ಕ್ಯೂಸ್ ಮೀ. ಎಸ್, ಏನಾಗ್ಬೇಕಾಗಿತ್ತು ಅಂತ ಕೇಳಿದ್ರು ಸುಮ್ಮನೆ ನಿಂತಿದ್ರಲ್ರಿ. ನಾನ್ ಕೇಳ್ತಾ ಇರೋದು ನಿಮ್ಮನ್ನೇ. ಬಾಗ್ಲು ತೆಗ್ದಿದೆ ಅಂತ ನಾಯಿ ತರ ಒಳಗಡೆ ನುಗ್ತಾ ಇದ್ದೀರಲ್ಲ, ನಿಮ್ ಕಾಮನ್ ಸೆನ್ಸ್ ಇಲ್ವೇನ್ರಿ? ಅಣ್ಣಪ್ಪನವ್ರಿ, ಕಾಮನ್ ಸೆನ್ಸ್ ಅನ್ನೋದು ನಿಮಗಿಂತ 7% ಜಾಸ್ತಿ ಆಗದೆ. ಬಾಡಿಗೆಗೆ ಅಟ್ಟಿ ಆದಂತ ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ, ಅದನ್ನ ನೋಡ್ಕೊಂಡು ಹೋಗೋ ಅಂತ ಬಂದಿ. ಹೌದು, ಅದಕ್ಕೂ ನಿಮ್ಗೆ ಏನ್ ಸಂಬಂಧ? ಅಟ್ಟಿ ಬೇಕಾಗಿರೋದು ನಮ್ಗೆ. ಯಾಕೆ ಪಾರೋರು ಒದ್ದು ಆಚೆಗೆ ಹಾಕಿದ್ರ? ಅನ್ಕಳಿ, ತೊಂದರೆ ಇಲ್ಲ. ಒಳ್ಳೇದಾಯ್ತು ಬಿಡಿ, ನೀವು ಆ ಮನೆಯಲ್ಲಿ ಪಾರೋರ್ ಜೊತೆ ಇರಕ್ಕೆ ಲಾಯಕ್ಕಿಲ್ಲ. ಗೌಡ್ರೆ, ನಾನ್ ಈ ಮನೆನ ಬಾಡಿಗೆ ಕೊಡ್ತೀನಿ ಅಂದಿರೋದು ಮರ್ಯಾದಸ್ತ್ರಿಗೆ, ನಿಮ್ಗಲ್ಲ. ಓ ಅಣ್ಣಪ್ಪನವ್ರಿ, ನಾನು ನಿಮ್ ಕಣ್ಣಿಗೆ ಮರ್ಯಾದಸ್ತ್ರ ತರ ಕಾಣ್ತಾ ಇಲ್ವಾ? ಗೌಡ್ರೆ, ನಿಮ್ಮನ್ನ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಮರ್ಯಾದಸ್ತು ತರ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನು ಈ ಮನೆನ ನಿಮ್ಗೆ ಕೊಡ್ತಾ ಇಲ್ಲ. ಎಲ್ಲಾದ್ರೂ ಕೆಂಗೇರಿ ಮೋರಿ ಪಕ್ಕ ಟೆಂಟ್ ಹಾಕೊಂಡಿದ್ ಬಿಡಿ. ಓ ಅಣ್ಣಪ್ಪನವ್ರಿ, ನಿಮ್ ಜೊತೆಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ಮೊದ್ಲು ಅಟ್ಟಿ ಯಜಮಾನಿ ಕರೀ. ಎಕ್ಸ್ಕ್ಯೂಸ್ ಮೀ. ಎಸ್, ಈ ಮನೇಲಿ ಯಜಮಾನನು ನಾನೇ, ಯಜಮಾನ್ತಿನೂ ನಾನೇ. ಅದೇನೇ ಮಾತಾಡೋದಿದ್ರು ನನ್ನ ಹತ್ರನೇ ಮಾತಾಡಿ. ನಿಮ್ಮನ್ನ ಮ್ಯಾಲಿಂದ ಕೆಳಕೈ, ಕೆಳಗ್ಲಿಂದ ಮ್ಯಾಲ ಕೈ, ಎಡಚೂರಿಯಿಂದ ಬಲ್ ಚೂರ್ಕಾಯಿ, ಬಲ್ ಚೂರಿಯಿಂದ ಎಡಚೂರ್ಕಾಯಿ, ಯಾವ ಚೋರಿಯಿಂದ ನೋಡ್ರಿ ಯಜಮಾನ ತರ ಕಾಣಿಸ್ತಾ ಇಲ್ಲ, ಅಟ್ಟಿ ಕೆಲಸದವ್ರ ತರ ಕಾಣಿಸ್ತಾ ಇದಾರಿ ಯಜಮಾನ್ರಿ. ಕರೀ ಬಂದ್ರಿ ಮಧುರ ಅವ್ರೆ, ನಾ ಬಂದ್ ಶಾನೆ ಓದ್ತಾಯ್ತು ಬನ್ನಿ. ಗೌಡ್ರನ್ನ ಪಾರೋರು ಮನೆಯಿಂದ ಒದ್ದ ಆಚೆಗೆ ಹಾಕ್ಬಿಟ್ರಂತೆ, ಬೇರೆಲ್ಲೂ ಆಶ್ರಯ ಸಿಗದೆ ನಮ್ಮ ಮನೇಲಿ ಬಿಟ್ಟಿ ಕೊಳಗ್ ಬಂದಿದ್ದಾರೆ. ಮಧುರ ಅವರೇ, ಈ ಕೆಲ್ಸಕ್ಕೆ ಬರ್ತಾರೆ ಅಣ್ಣಪ್ಪನವ್ರ ಮಾತುಗಳನ್ನೆಲ್ಲ ಲೆಕ್ಕಕ್ಕೆ ತಗೋಬೇಡಿ. ನೀವು ಪೇಪರ್ಲಿ ಅಟ್ಟಿ ಬಾಡ್ಗದ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಬಾಡ್ಗ ಕೇಳ್ಕೊಂಡ್ ಬಂದಿನಿ.
ನಮ್ಮ ಮನೆಗೆ ಬಾಡಿಗೆಗೆ ಬರ್ತೀರಾ? ಒಳ್ಳೆದಾಯ್ತು. ಅದು 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 ಇಲ್ಲ ಇದು ಇಲ್ಲ, ಗೌಡ್ರ ನಮ್ಮ ನೇಬರ್ಸ್, ಪರಿಚಯ ಇರೋರು ನಮ್ಮ ಮನೆಗೆ ಬಾಡಿಗೆಗೆ ಬಂದ್ರೆ ಒಳ್ಳೆದೇ ಅಲ್ವಾ? ಮಧು, ಗೌಡ್ರು ಹಳ್ಳಿ ಗಮಾರ, ಅವ್ರ ಲೈಫ್ ಸ್ಟೈಲ್ ಬೇರೆ, ನಮ್ಮ ಲೈಫ್ ಸ್ಟೈಲ್ ಬೇರೆ. ಅನೇಪ್ನೋರಿ, ನಿಮ್ಮ ಪೈಪ್ ಸ್ಟೈಲ್ಗಿಂತ ನಮ್ಮ ಲೈಫ್ ಸ್ಟೈಲೇ ಚೆಂದಾಗಿರ್ತಕ್ಕಂಬುಡಿ. ಜಾನಿ, ಗೌಡ್ರು ಈ ಮನೆನ ಬಾಡಿಗೆ ಕೇಳಿದ್ದಾರೆ, ಈ ವಿಷಯದಲ್ಲಿ ನಂಗೆ ಯಾವ ಅಭ್ಯಂತರನೂ ಇಲ್ಲ, ಗೌಡ್ರಿಗೆ ಈ ಮನೆನ ಕೊಡ್ತೀನಿ. ಥ್ಯಾಂಕ್ ಯು ಮಧುರ ಅವರೇ. ಓಕೆ ಮಧು, ನೀನು ಹೇಳಿದ ಮೇಲೆ ಏನಿದೆ ಗೌಡ್ರೆ, ತಿಂಗಳಿಗೆ 20,000 ರೂಪಾಯಿ ಬಾಡಿಗೆ ವಿತ್ ಫುಡ್, 2 ತಿಂಗಳ ಅಡ್ವಾನ್ಸ್ ಮೊದಲೇ ಕೊಡಬೇಕು. ಅನೇಪ್ನೋರೆ, ಪೇಪರ್ಲಿ 15,000 ಬಾಡಿಗೆ ಫುಡ್ಡು ಬೆಡ್ಡು ಎಲ್ಲ ಫ್ರೀ ಅಂತ ಹಾಕ್ಸಿದ್ರಿ? ಅದು ಬೇರೆಯವ್ರಿಗೆ, ನಿಮಗಲ್ಲ. ಮಧುರ ಅವ್ರೆ ನೋಡಿ, ಅಣ್ಣಪ್ಪನವ್ರು ಉಲ್ಟ ಹೊಡೆದು ಬಿಟ್ರು. ಗೌಡ್ರೆ, ಈ ವಿಷಯದಲ್ಲಿ ನಾನು ಇಂಟರ್ಫಿಯರ್ ಮಾಡಲ್ಲ, ಫೈನಾನ್ಸ್ ವಿಷಯ ಎಲ್ಲ ಜಾನಿನೇ ನೋಡ್ಕೋತಿದ್ದಾರೆ, ಸೊ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ನಂಗೆ ಜಾಗಿಂಗ್ ಲೇಟ್ ಆಯ್ತು, ಹೋಗಿ ಬರ್ತೀನಿ. ಅಡ್ವಾನ್ಸ್ ದೂರದಲ್ಲಿ ಇದ್ಕೊಂಡು ಎಷ್ಟು ಖರ್ಚು ಮಾಡ್ತಿದ್ದೆ, ತಂಡಲ್ಲಿ ಇದ್ಕೊಂಡು ಇಷ್ಟು ಖರ್ಚು ಮಾಡೋಕ್ಕಾಗಲ್ವಾ? ಏನಂದ್ರೆ ಕೊಡ್ತೀನಿ ಅಂದಿ. ವೆರಿ ಗುಡ್, ಥ್ಯಾಂಕ್ ಯು. ರಮ್ಯಾ, ನಿನ್ನೆ ನಿನ್ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ ಮೆಸೇಜ್ ಓದಿ ನಗುನೆ ತಡೆಯಕ್ಕಾಗಿಲ್ಲ ಗೊತ್ತಾ? ಮಧುರ ಅವ್ರೆ, ಯಾಕೆ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ? ನಾನೊಂದು ಶಾನೆ ದಗಿಯಲ್ವಾ, ಅದಕ್ಕೆ ತಣ್ಣಗಾಲ ಅಂತ ಕೆಳಗ್ ಕೂತ್ಕೊಂಡ್ರಿ? ನಾನು ಕೂತ್ಕೊಂಡ್ಬಿಡ್ತೀನಿ. ರೀ ಗೌಡ್ರೆ, ಹಾಲ್ ಪೂರ್ತಿ ಈ ರೀತಿ ಬಟ್ಟೆ ಒಣಗಾಕಿ ನೀರೆಲ್ಲ ಚೆಲ್ಲಿದ್ರೆ ಕಾಲ್ ಜಾರ್ ಬೀಳಲ್ವಾ? ಅಂದ್ರೆ ಈಗ ನೀವು ಜಾರ್ ಬಿದ್ದು ಬಿಟ್ರಿ? ಸಾರಿ ಮಧುರ ಅವ್ರೆ. ಏನ್ರಿ ಸಾರಿ, ಹೊರಗಡೆ ಬಟ್ಟೆ ಒಣಗಾಕಕ್ ಆಗ್ಲಿಲ್ವಾ, ಇಲ್ಲಿ ಯಾಕ್ರಿ ಒಣಗಾಕಕ್ ಹಾಕಿದಿರಾ? ಮಧುರ ಅವ್ರೆ, ನಾನು ಆಚೆ ಬಟ್ಟೆನ ಒಣಗಾಕ್ಬೇಕು ಅನ್ಕೊಂಡಿ, ಆದ್ರೆ ಶಾನೆ ಬಿಸ್ಲಿತ್ತಲ್ಲ, ಪಟಪಟಿ ಚಡ್ಡಿ ಬಣ್ಣ ಬಿಟ್ಬಿಡ್ತಾನ ಬೈಕ್ ಇಲ್ಲ ಒಣಗಾಕ್ಬಿಟ್ಟಿಯನಿ. ಚುಪ್ಪಿಡ್ತಾರ, ಮಾತಾಡ್ಬೇಡಿ. ಹಾಲಲ್ಲಿ ಬಟ್ಟೆ ಒಣಗಾಕ್ ಹಾಕಿದ್ರೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಆಯ್ತು ಮಧುರ ಅವ್ರೆ, ನಾಳೆಯಿಂದ ಬಟ್ಟೆ ಒಗೆದ್ರೆ ಹಾಲಲ್ಲಿ ಒಣಗಾಕಲ್ಲ, ರೂಮಲ್ಲಿ ಒಣಗಾಕ್ತೀನಿ. ನಿಮ್ಗ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೇನ್ರಿ? ಕಂಡೋರ್ ಬೆಡ್ರೂಮ್ ಹೋಗಿ ಬಂದ್ ಮಲಗಿದಿರಾ? ಓ ಅಣ್ಣಪ್ಪನವ್ರೆ, ನಿಮ್ಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಏಸ್ಗೆ ಲಂಗು ಲಗಾಮು ಏನಾದ್ರು ಇದ್ದದ? ನಾನು ನಿಮ್ ಮಟ್ಟಲ್ಲಿ ಬಾಡಿಗೆ ಅವನ ಏನಂತ ಮರಿಬೇಡಿ. ಎಂತ ಒಳ್ಳೆ ಕಂಚು, ಎಲ್ಲಾನು ಹಾಳು ಮಾಡ್ಬಿಟ್ರಿ. ಗೌಡ್ರೆ, ನಾನ್ ನಿಮ್ಗೆ ಬಾಡಿಗೆ ಕೊಟ್ಟಿರೋದು ಹಾಲ್ನ, ನನ್ ಬೆಡ್ರೂಮ್ನಲ್ಲ. ಸಾರಿ ಮಧುರ ಅವ್ರೆ, ಚಮುಸ್ಬಿಡಿ. ನಮ್ ಬೆಡ್ರೂಮ್ಗೆ ಹೇಳದೆ ಕೇಳದೆ ಬಂದ್ರೆ ನಿಮ್ಮನ್ನ ಚಮುಸ್ಬೇಕಾ? ಓ ಅಣ್ಣಪ್ಪನವ್ರೆ, ನನಗೆ ನಿಮ್ ಬೆಡ್ರೂಮ್ ಅಲ್ಲಿ ಬಂದು ಮನಿಕಬೇಕು ಅನ್ನೋ ಆಸೆ ಏನಿಲ್ಲ. ಕೆಳಗ ಹಾಲು ರೂಮ್ ಅಲ್ಲಿ ಫ್ಯಾನ್ ಇಲ್ಲ, ಅದಕ್ಕೆ ಬಂದು ಇಲ್ಲಿ ಮನಿಕೊಂಡದು. ಇಲ್ಲಿ ಬರೋ ಮುಂಚೆ ನಮ್ಮಿಬ್ರು ಪರ್ಮಿಷನ್ ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಮಧುರ ಅವ್ರೆ, ನನಗೆ ಎಲ್ಲ ಸೆನ್ಸು ಅದೇ, ಆದ್ರೆ ನೀವು ಶಾನೆ ಪಸಂದಾಗಿ ನಿದ್ದೆ ಮಾಡ್ತಾ ಇದ್ರಲ್ಲ, ಏ ತೋರಿಸ್ಬಿಟ್ರೆ ಮೆಟ್ಟಿಗಿಟ್ ತಗೊಂಡು ಹೊಡೆದಿಟ್ಟು ಬಿಟ್ಟರಿ ಅಂತ ಮೆತ್ತಗೆ ಬಂದು ಮನಿಕೊಂಬಿಟ್ಟಿ. ಇಲ್ಲಿ ಬಿಡ್ರೆ, ಈ ಕತೆ ಎಲ್ಲ ಬೇಡ. ಫ್ಯಾನ್ ಓಡ್ತಿದ್ಯೋ ಇಲ್ವೋ ಅದು ನಮಗ್ ಸಂಬಂಧಪಟ್ಟಿರೋ ವಿಷಯ ಅಲ್ಲ, ಈಗ ಸುಮ್ನೆ ಜಾಗ ಖಾಲಿ ಮಾಡಿ. ಓ ಅಣ್ಣಪ್ಪನವ್ರೆ, ತಿಂಗ್ಳು ಆಯ್ತು ಡೇಟ್ಗಲ್ಲಿ 20,000 ಎಣಿಸಲ್ವಾ? 2 ತಿಂಗ್ಳು ಅಡ್ವಾನ್ಸ್ ಬೇರೆ ಇಸ್ಕೊಂಡಿದ್ದಾರೆ, ಅಂತಾದ್ರೂ ಶಕೆಲ್ ಹಾಕೋಗಿ ಮನಿಕೋಬೇಕು. ಆಗಲ್ಲ ಆಗಲ್ಲ. ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಾನಿ ಹೋಗ್ಲಿ ಬಿಡಿ, ಗೌಡ್ರ ನಮ್ಮ ಮನೇಲಿ ಬಾಡ್ಗೆಗಿದ್ದಾರೆ ಅಂದ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಗೌಡ್ರೆ, ಇವತ್ತೊಂದಿನ ಇಲ್ಲಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆನೆ ಫ್ಯಾನ್ ಸರಿ ಮಾಡಿಸ್ತೇನೆ. ಮಧುರ ಅವ್ರು ಮನಿಕೊಳ್ಳ ಕೇಳಿದ್ರಲ್ಲ, ಗುಡ್ ನೈಟ್. ಲೇ ರಾಕಿ, ಈ ಭದ್ರಂಗ ಇನ್ಸ್ಪೆಕ್ಟರ್ ಎಲ್ಲೋ ಅವ್ರು ನಂಬ್ಕೊಂಡು ಜಿಮ್ ಐಟಮ್ ಎಲ್ಲ ತಂದಾಕಿದೀವಿ, ಹೆಂಗೋ ಇದ್ರ ಸಾಲ ತೀರ್ಸೋದು? ಅದಕ್ಕೆ ನೀನ್ ಎಂತದಕ್ಕೆ ಮಂಡೆ ಬೆಚ್ಚ ಮಾಡ್ತೇನ? ನಮ್ಮ ಸಾಲವನ್ನ ಮನ್ನಾ ಮಾಡಿ ಅಂತ ಹೇಳಿ ಸಿಎಂ ಗೆ ಪತ್ರ ಬರ್ದಾಯ್ತು. ಸಿಎಂ ನಿಮ್ ಸಾಲ ತೀರ್ಸೋದಕ್ಕೆ ನೀವೇನ್ ರೈತ್ರೇನ್ರೋ? ನೋಡಿ ಸುಮ್ನೆ ನನ್ನ ಮಾತು ಕೇಳಿ, ಕೈ ತುಂಬಾ ದುಡ್ಡು ಸಿಗುತ್ತೆ, ಕೆಲ್ಸನೂ ಸಿಗುತ್ತೆ. ಓಯ್ ದಂಗರಾಜ, ನಿಮಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ನೀವೇನು ಅಂತ ದೂಪೆ ಕೆಲಸ ಕೊಡೋದು? ಸುಮ್ಮನೆ ಕಾಮಿಡಿ ಮಾಡೋದನ್ನ ಬಿಟ್ಟು ಮನೆಗೆ ಹೋಗಿ. ಈಗ ದಬಾ
ಗಿಡ ಒಣಗಿದೆ ಅಂದ್ರೆ ಸತ್ತೋಯ್ತು ಅಂತ ಲೆಕ್ಕ ಅಲ್ಲ ಕಣೋ. ಮಳೆ ಹುಯ್ದ್ರೆ ಮತ್ತೆ ಚಿಗುರುತ್ತೆ ಅಂತ ಲೆಕ್ಕ. ತಗೊಳ್ಳೋ 1,000. ಕೆಲಸ ಆದ್ಮೇಲೆ 1,000 ಕೊಡ್ತೀನಿ, ನಾನು ಹೇಳ್ದಂಗ್ ಮಾಡಿ. ಓಕೆ ಜಾನಿಬಾಯಿ. ಈಗೇನು ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅಂತ ತಿಳ್ಕೊಂಡ್ ಬರ್ಬೇಕಾ ಅಥವಾ ಮುಂಗಾರು ಮಳೆ ತಿರಿನ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ ಬರ್ಬೇಕಾ? ಅಪ್ಪ ಬಾಂಡ್ಲಿ, ಈ ರೀತಿ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬೇಡ, ನಾನು ಹೇಳ್ದಂಗ್ ಕೇಳಿ ಸಾಕು. ಎಷ್ಟು ಮಾಡ್ರೋ? ಐ ಲೈಕ್ ಇಟ್. ಕ್ಯಾಚ್ 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 ಕ್ಯಾಚ್. ಅಯ್ಯೋ ಅನೇ ಪ್ರೋರೇ, ಅನೇ ಪ್ರೋರೇ. ರೀ ಗೌಡ್ರೆ, ಯಾಕ್ರಿ ಹಿಂಗ್ ಕಿರ್ಚ್ಕೋತಿದ್ರ? ಬರ್ತಿದ್ದೀನಿ ಇರ್ರಿ. ಓ ಅಣ್ಣ ನೋಡ್ರಿ, ಇದೇನ್ ಬಾಡಿಗಾರ್ ನೋಡ್ಕೊಳ್ಳ ಹುಟ್ಟ 7 ಗಂಟೆ ಆಗದ, ಇನ್ನು ಯಾಕೆ ಊಟ ಕೊಟ್ಟಿಲ್ಲ? ಈ ಗೌಡ್ರೆ, ಟೈಮ್ಗೆ ಸರಿಯಾಗಿ ಊಟ ಕೊಡೋದಕ್ಕೆ ಇದೇನು ಹೋಟ್ಲಾ ಇಲ್ಲ ಗೌರ್ಮೆಂಟ್ ಸ್ಕೂಲಾ? ಓ ಅಣ್ಣ ನೋಡ್ರಿ, ಟೈಮ್ಗೆ ಸರಿಯಾಗಿ ದುಡ್ಡು ಎಣಿಸ್ಕೊಂಡ್ಬಿಡ್ತೀರಿ? ಟೈಮ್ ಟೈಮ್ಗೆ ಉಣ್ಣ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಬನ್ರಪ್ಪ ಬನ್ರ, ಮನೆ ಮನೆ ಮುದ್ದೆ ಮಾಡಿ ಗುಡಿ ನಿದ್ದೆ. ಹೂ, ನನಗೆ ಇವೆಲ್ಲ ಇಷ್ಟ ಆಗದಪ್ಪ. ಮತ್ತೆ ಒಂದ್ ನಿಮಿಷ ಇಲ್ಲಿ ಬನ್ನಿ. ಯಾಕ್ರಡ ಬನ್ನಿ. ಅಯ್ಯೋ ಹೋಗ್ರಪ್ಪ, ಏನ್ ಇಷ್ಟೊಂದು ಪ್ರೀತಿ ತೋರಿಸ್ತಾವ್ರೆ? ಸುಮ್ಮನೆ ನಾ ಏನು ಎಲೆಕ್ಷನ್ ಗೆದ್ದಿದ್ದಾರ, ಕಾರ ಹಾಕೊಂಡು ಜೈಕಾರ ಹಾಕೊಂಡು ಮೆರವಣಿಗೆ ಮಾಡಕ ಕಲಟೆ ಅಂದ್ರೆ ಆಗಲ್ಲ ಕಣಪ್ಪ. ಐ ಲೈಕ್ ಇಟ್. ಗಂಡತಿಮ್ಮ, ನಾವು ನಿಮ್ಮನ್ನ ಎತ್ತಿಕೊಂಡದ್ದು ಮೆರವಣಿಗೆ ಮಾಡ್ಲಿಕ್ಕೆ ಅಂತ ನೆನ್ಸಿದಿರಾ? ಮತ್ತೆ ಕೆಂಗೇರಿ ಮೋರಿಗೆ ಬಿಸಾಡ್ಲಿಕ್ಕೆ